ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ನನ್ನ ಜೊತೆ ಇದ್ದಾರೆ ಅನುಭವಿ ನ್ಯಾಚುರೋಪತಿ ತಜ್ಞರು ಡಾಕ್ಟರ್ ಜ್ಯೋತಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಪಿಸಿಓಡಿ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೆಸಿಪಿಯನ್ನ ಮಾಡ್ ತೋರಿಸ್ತಾ ಇದ್ದೀರಾ ಇವತ್ತು ನಾವು ಅತ್ತಿ ಹಣ್ಣಿನ ಮಿಶ್ರಣವನ್ನ ಮಾಡೋಣ ಓಕೆ ಡಾಕ್ಟರ್ ವೀಕ್ಷಕರೇ ಹತ್ತಿ ಹಣ್ಣಿನ ಮಿಶ್ರಣ ಚೆನ್ನಾಗಿದೆ ಅಲ್ಲ ಹಾಗಿದ್ರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಡು ಬನ್ನಿ ಹತ್ತಿ ಹಣ್ಣಿನ ಮಿಶ್ರಣ ಬೇಕಾಗುವ ಪದಾರ್ಥಗಳು ಹತ್ತಿ ಹಣ್ಣು ಮೊಳಕೆ ಕಟ್ಟಿದ ಮೆಂತ್ಯ ಮೆಕ್ಕೆಜೋಳ ಸೂರ್ಯಕಾಂತಿ ಬೀಜಗಳು ಕೆಂಪು ಕ್ಯಾಪ್ಸಿಕಂ ಕಾಯಿತುರಿ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಜೇನುತುಪ್ಪ ಡಾಕ್ಟರ್ ಇದಕ್ಕೆ ಮಾಡ್ಕೊಳ್ಳಕ್ಕೆ ಫಸ್ಟ್ ಏನು ಕೊಳ್ಳಿ ನನಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಸರಿ ಸೋ ನನಗೆ ಮೊದಲು ಹತ್ತಿ ಹಣ್ಣು ಕೊಡಿ वीक्षकरे चिकित्से संपूर्ण फलकारी आगे तक ट्रीटमेंट जो नम कार्यक्रम तोरिसुवंत आहार क्रम मत्ते बेरे कार्यक्रम योग अभ्यास फॉलो बनी यादू निल्सक होगबेडि ट्रीटमेंट संपूर्ण आदमे अदर रिसल्ट अल अदर मुखांतर गे एडेड बेनिफिट एस्टिदे अंत आहार सेवने जो जोतली सरी ಮಾಡ್ಕೊಂಡು ಬಂದಾಗ ಆ ಚಿಕಿತ್ಸೆ ಎಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಆಗ ಗೊತ್ತಾಗುತ್ತೆ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಆದ್ರೆ ಅದಕ್ಕೂ ಮುಂಚೆ ಇದನ್ನ ಮಾಡುವ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಹತ್ತಿ ಹಣ್ಣಿನ ಮಿಶ್ರಣ ಮಾಡುವ ವಿಧಾನ ಪಾತ್ರಕ್ಕೆ ಹತ್ತಿ ಹಣ್ಣು ಮೆಕ್ಕೆಜೋಳ ಮೊಳಕೆ ಕಟ್ಟಿದ ಮೆಂತ್ಯ ಹಸಿ ಮೆಣಸಿನಕಾಯಿ ಕಾಯಿತುರಿ ಸೂರ್ಯಕಾಂತಿ ಕುಂಬಳಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಜೇನುತುಪ್ಪ ಹಾಕಿ ಬೆರೆಸಿದರೆ ಹತ್ತಿ ಹಣ್ಣಿನ ಮಿಶ್ರಣ ಸವಿಯಲು ಸಿದ್ಧವಾಗಿರುತ್ತೆ ರೀಕ್ಯಾಪ್ ನೋಡಿದ್ರಿ ಅಲ್ಲ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಚೆನ್ನಾಗಿದೆ ಹನಿ ಫ್ಲೇವರ್ ಬಿದ್ದಿದ ತಕ್ಷಣ ಒಂದು ಫ್ಲೇವರ್ ಎನ್ಹಾನ್ಸ್ ಆಗಿಬಿಟ್ಟಿದೆ ಅತ್ತಿ ಹಣ್ಣು ನಾನು ಹಾಗೆ ತಿಂದಿದ್ದೀನಿ ಅದಕ್ಕಿನ್ನ ಈ ರೀತಿಯಾಗಿ ತಗೊಂತಾ ಇರೋದು ಅದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದೆ ಅತ್ತಿ ಹಣ್ಣು ತಿನ್ನಕ್ಕಾಗಲ್ಲ ಅನ್ನೋರು ಈ ತರ ಸಲಾಡ್ ಮಾಡ್ಕೊಂಡು ತಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಅನಿಮಿಯಾಗೆ ಕೂಡ ಈ ಅತ್ತಿ ಹಣ್ಣು ಬಹಳ ಮುಖ್ಯ ಈ ಅನಿಮಿಕ್ ಇದ್ದು ಅವರಿಗೆ ಇನ್ ಕೇಸ್ ಬ್ಲೀಡಿಂಗ್ ಸರಿಗೆ ಆಗ್ತಾ ಇಲ್ಲ ಅಂದ್ರೆ ಅಂತವರು ಕೂಡ ಇದನ್ನ ತಗೊಂಡು ಅವರ ಹಿಮೋಗ್ಲೋಬಿನ್ ಲೆವೆಲ್ಸ್ ನ ಇಂಪ್ರೂವ್ ಮಾಡ್ಕೋಬಹುದು ಸೋ ಇದು ಬರಿ ಪಿಸಿಓಡಿ ಅವರಿಗೆ ಅಲ್ಲದೆ ಕೂಡ ಅನೇಕ ಬೆನಿಫಿಟ್ಸ್ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಅಲ್ಲ ಸೈಡ್ ಬೆನಿಫಿಟ್ಸ್ ಇರೋ ಅಂತ ಒಂದು ಸಲಾಡ್ ಅಂತಾನೆ ಹೇಳಬಹುದು